ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 14 ದಿನಗಳ ಕಾಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಇದೀಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. 42ನೇ ACMM ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ನರಸೀಪುರದಲ್ಲಿ ಸೂರಜ್ನ ಬಂಧಿಸಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ಇದೀಗ ಸೂರಜ್ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ 42ನೇ ACMM ಕೋರ್ಟ್ನ ನ್ಯಾಯಾಧೀಶರು ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ನಿನ್ನೆ ಕರೆದುಕೊಂಡು ಬಂದರು, ನಿನ್ನೆ ರಾತ್ರಿ 8 ಗಂಟೆಗೆ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ ಸೂರಜ್ ರೇವಣ್ಣ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂದ ದೂರಿನ ಅನ್ವಯ ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ 14 ದಿನಗಳ ಕಾಲ ಸೂರಜ್ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಮುಂದಕ್ಕೆ ಏನಾಗುತ್ತೆ, ಇವತ್ತು CID ಅಧಿಕಾರಿಗಳು ಅಂದರೆ ಇನ್ನು ಅದೇ CID ಅಧಿಕಾರಿಗಳು ಕೋರ್ಟ್ ಮುಂದೆ ಹೋಗಬೇಕು, ನಮಗೆ ಕಸ್ಟಡಿ ಕೊಡಿ ಅಂತ ಕೇಳಬೇಕು, ಯಾಕಂದರೆ CIDಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಬಹುತೇಕ ದಟ್ಟುವಾಗಿದೆ. ಮುಂದಕ್ಕಾಗುವಂತಹ ಈ ಕಾರ್ಯಚಟುವಟಿಕೆಗಳು ಈ ಒಂದು ಪ್ರಕರಣದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಒಂದು ಕಡೆ ತಮ್ಮ ಮಗದೊಂದು ಕಡೆ ಅಣ್ಣನ ವಿರುದ್ಧವೂ ಕೂಡ ಇಂಥದ್ದೇ, ಅಲ್ಲಿ ಸಂತ್ರಸ್ತ ಇಲ್ಲಿ ಸಂತ್ರಸ್ತ ಇಬ್ಬರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಸಾಗುತ್ತೆ ಈ ಒಂದು ಪ್ರಕರಣ, ಇಡೀ ರಾಜ್ಯದ ಜನತೆ ಒಂದು ರೀತಿ ಹಲವು ದಿನಗಳಿಂದ ಇಂಥದ್ದೇ ಒಂದಲ್ಲ ಒಂದು ವಿಭಿನ್ನ ರೀತಿ ಸುದ್ದಿಗಳನ್ನು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಇದೀಗ ರೇವಣ್ಣ ಅವರ ಮತ್ತೊಬ್ಬ ಮಗ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ.